ವಿಶ್ವವಿಖ್ಯಾತ ಮೈಸೂರಿನ ಹೆಮ್ಮೆಯ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಸ್ಕಲ್ಪ್ಟ್ ಮಾಡಿರುವಂತಹ ಬಾಲರಾಮ ಅಂದ್ರೆ ಒಂದು 5 ವರ್ಷದ ಬಾಲಕ, 51 ಇಂಚ್ ಎತ್ತರ ಮತ್ತೆ 3 ಅಡಿ ಇರೋ ವಿಡ್ತಲ್ಲಿ ಇರತಕ್ಕಂತ ಬಾಲರಾಮ 18ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಗ್ತಾ ಇದೆ. 22ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ಆರ್ಎಸ್ಎಸ್ ಚೀಫ್ ಮೋಹನ್ ಭಗವತ್ ಕೂಡ ಅಯೋಧ್ಯೆಯಲ್ಲಿಯೇ ಅದನ್ನ ಇನಾಗ್ರೇಟ್ ಮಾಡ್ತಾರೆ. ಈಗ ಅರುಣ್ ಯೋಗಿರಾಜ್ ಅವರು ಯಾವತರ ಒಂದು ಇಮ್ಯಾಜಿನೇಷನ್ ಯೂಸ್ ಮಾಡಿ ಅವರು ಹಾಕಿರೋ ತಕ್ಕಂತ ಒಂದು ಹಾರ್ಡ್ ವರ್ಕ್ ಏನು ಅಂದ್ರೆ, ಈಗ ಪುಟ್ ಪುಟ್ ಮಕ್ಕಳು 3 ವರ್ಷದಿಂದ 5 ವರ್ಷ ಇರೋ ಒಂದು ಮಕ್ಕಳು ಹೆಂಗಿರ್ತಾರೆ, ಅವರು ನಕ್ಕಿದ್ರೆ ಹೆಂಗೆ ಕಾಣಿಸ್ತಾರೆ, ಮಂದಸ್ಮಿತವಾಗಿದ್ರೆ ಹೆಂಗ್ ಕಾಣಿಸ್ತಾರೆ, ಇದನ್ನೆಲ್ಲ ಥರೋವಾಗಿ ಸ್ಕೂಲ್ಸ್ಗೆ ಹೋಗಿ ಬಹುತೇಕ ಶಾಲೆಗಳಿಗೆ ಹೋಗಿ ಅದನ್ನೆಲ್ಲ ರೀಡ್ ಮಾಡಿಕೊಂಡು ಬಂದು ಅವರ ಒಂದು ಕಲ್ಪನೆಯಲ್ಲಿ ಈ ಒಂದು ಬ್ಯೂಟಿಫುಲ್ ಶಿಲ್ಪಿನ ಸ್ಕಲ್ಪ್ಟ್ ಮಾಡಿದ್ದಾರೆ. 23ನೇ ತಾರೀಕು ಅಯೋಧ್ಯೆ ರಾಮ ಮಂದಿರ ಬಾಗಿಲು ಪಬ್ಲಿಕ್ಗೆ ಓಪನ್ ಆಗ್ತಾ ಇದೆ. ಅವಾಗ ನಾನು ನೀವು ಎಲ್ಲರೂ ಕೂಡ 23ನೇ ತಾರೀಕಿಂದ ಅಯೋಧ್ಯೆಗೆ ಹೋಗಿ ಆ ಶ್ರೀರಾಮನ ದರ್ಶನವನ್ನ ಪಡೆಯಬಹುದು. ವಿಶ್ವವಿಖ್ಯಾತ ಮೈಸೂರಿನ ಹೆಮ್ಮೆಯ ಹುಡುಗ ಅರುಣ್ ಯೋಗಿರಾಜ್ ಅವರು ಮಾಡಿರುವಂತಕ್ಕಂತ ಬಾಲರಾಮ ಈಗ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಆಗಲಿದೆ. ಅವರ ಧರ್ಮಪತ್ನಿ ವಿಜೇತಾ ಅವರ ಜೊತೆ ಮಾತಾಡೋಣ. ಮೇಡಮ್, ಹೆಂಗ್ ಅನಿಸ್ತಿದೆ ನಿಮ್ಗೆ ಅರುಣ್ ಯೋಗಿರಾಜ್ ಅವರು ಕಾಲ್ ಮಾಡಿ ಹೇಳಿದಾಗ ನೀವ್ ಏನ್ ಮಾಡ್ತಾ ಇದ್ರೆ, ಅವತ್ತು ಸಂಕ್ರಾಂತಿ ಇತ್ತು, ಹೆಂಗಿತ್ತು ಅವತ್ತು ಆ ಮೊಮೆಂಟ್ ನ ನಮ್ಮನ್ನ? ನಮ್ಮನೇಲಿ ಆಲ್ರೆಡಿ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ನಡೀತಿತ್ತು. ಇದು ಒಂಥರ ಡಬಲ್ ಸೆಲೆಬ್ರೇಷನ್ ಆಗೋಯ್ತು. ಎಲ್ಲರೂ ತುಂಬಾ ಖುಷಿ ಪಟ್ರು, ಎಲ್ಲರೂ ಬಂದವರೆಲ್ಲ ಹಾರೈಸಿ ಆಶೀರ್ವಾದ ಮಾಡಿ ಹೋಗ್ತಿದ್ರು. ನಮ್ಗೆ ತುಂಬಾ ಖುಷಿ ಆಯ್ತು. ಮ್ಯಾಮ್, ಈಗ ಎಂಟೈರ್ ಜಗತ್ತೇ ನಿಮ್ಮ ಹಸ್ಬೆಂಡ್ ಮಾಡಿರುವಂತ ಕಲೆಗೆ ಬಾಗಿ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್ ಮಾಡಿ ಪ್ರೇ ಮಾಡ್ತಾ ಇದ್ರೆ, ಆ ಫೀಲಿಂಗ್ ಹೆಂಗಿದೆ ಮ್ಯಾಮ್? ಆ ಫೀಲಿಂಗ್ ತುಂಬಾ ಅದ್ಭುತವಾಗಿರ್ತದೆ ಇದೆ. ಯಾಕಂದ್ರೆ ಇವಾಗ ನಮ್ಮ ಮನೆಯಲ್ಲಿ ದಿನ ವಿಗ್ರಹ ಹೋಗ್ತಾ ಇರ್ತದೆ, ಎಲ್ಲ ಭಕ್ತರು ಬಂದು ಕಣ್ಣು ತುಂಬಿಕೊಂಡು ತಗೊಂಡು ಹೋಗುವಾಗ್ಲೇನೆ ನಮ್ಗೆ ನಮ್ಮನೆಯಿಂದ ಒಂದು ಮಗುನ ಏನೋ ಹೊಟ್ಟೋಯ್ತು ಅಂತ ಅನಿಸ್ತಿತ್ತು ಕೆಲಸತಿ. ಬಟ್ ಇದು ನಾವು ಒಂದು ಶಿಲೆನ ಅಲ್ಲೇ ಹೋಗಿ ಮಾಡಿರೋದು, ಮತ್ತೆ ಅಲ್ಲಿ ಈ ಹೋಲಿ ಪ್ಲೇಸ್ ಅಯೋಧ್ಯದಲ್ಲಿ ಸ್ಥಾಪನೆ ಆಗ್ತಿರೋದೇ ಒಂದು ಪುಣ್ಯದ್ದು ಕೆಲಸ, ಮತ್ತೆ ಪುಣ್ಯ ಸಿಕ್ಕಿದಾಗೆ ಆಗಿದೆ ಅದು ನಮ್ಗೆ. ನಿಮ್ಮ ಪ್ರಕಾರ ಅರುಣ್ ಯೋಗಿರಾಜ್ ಮಾಡಿರುವಂತ ಕಲೆನೆ ಯಾತಕ್ಕೆ ಸೆಲೆಕ್ಟ್ ಆಯ್ತು, ಅಂತ ಏನಿತ್ತು ಸ್ಪೆಷಲ್? ಅದು ಟ್ರಸ್ಟೀಸ್ ಎಲ್ಲ ಸೆಲೆಕ್ಟ್ ಮಾಡಿರೋದು ಅವ್ರಿಗೆ. ಮೋಸ್ಟ್ಲಿ ಅದರಲ್ಲಿ ರಾಮ ಎಲ್ಲ ಎದ್ದಿ ಬಂದಂಗೆ ಕಾಣಿಸಿದೆ, ಮತ್ತೆ ಎಲ್ಲರಿಗೂ ಅದು ಮನ್ಸಿಗೆ ಮುಟ್ಟಿದೆ ಅನ್ಸತ್ತೆ. ಅದರಿಂದ ಅರುಣ್ ಯೋಗಿರಾಜ್ ಜೊತೆನೆ ಇಬ್ಬರಿದ್ರು, ಜಿ ಎಲ್ ಭಟ್ ಮತ್ತೆ ಸತ್ಯನಾರಾಯಣ ಪಾಂಡೆ ಇಂದ. ಅವರು 3 ಜನನು ಏನಂತ ಮಾತಾಡ್ಕೊಂಡ್ರು? ನಾವೀಗ ಒಬ್ರಿಗೊಬ್ರು ಅಷ್ಟಾಗಿ ಡಿಸ್ಕಸ್ ಮಾತಾಡೋದು ಬೇಡ, ಟೆಂಪಲ್ ಟ್ರಸ್ಟ್ ಇಂದಾನೆ ಹೇಳಿತಾ ಅಥವಾ ಅವರಾಗೆ ಆ ಡಿಸಿಷನ್ ನ ತಗೊಂಡಿದ್ರು? ಅವರಾಗೆ ಆ ಡಿಸಿಷನ್ ನ ತಗೊಂಡಿರೋದು, ಮತ್ತೆ ಅದು ಒಳ್ಳೆ ರೀತಿನೇ, ಅದು ಯಾರಿಗೂ ಯಾರ್ದು ಇನ್ಫ್ಲುಯೆನ್ಸ್ ಆಗೋದಿಲ್ಲ, ಮತ್ತೆ ಅವ್ರಿಗೆ ಒಂದು ಸ್ವಾತಂತ್ರ್ಯ ಇರ್ತದೆ ಅವ್ರದ್ದು ಕಲ್ಪನೆಯನ್ನ ಮೂಡಿ ಮಾಡ್ಲಿಕ್ಕೆ. ವಿಶ್ವವಿಖ್ಯಾತ ಮೈಸೂರಿನ ಹೆಮ್ಮೆಯ ಕುಟುಂಬ, ಆ ಕುಟುಂಬದಲ್ಲಿ ಇರುವಂತಕ್ಕಂತ ಹೆಮ್ಮೆಯ ಹುಡುಗ ಅರುಣ್ ಯೋಗಿರಾಜ್ ಅವರ ಎಲ್ಡರ್ ಬ್ರದರ್ ಸೂರ್ಯಪ್ರಕಾಶ್ ಅವರನ್ನ ಇವತ್ತು ಕರ್ನಾಟಕ ತಕ್ಕಲ್ಲಿ ಮಾತಾಡ್ಸೋಣ ಮೈಸೂರಿಂದ. ಸರ್, ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕ ತಕ್ ಜೊತೆ ಮಾತಾಡ್ತಿರೋದಕ್ಕೆ. ಸರ್, ಇದು ಟ್ರೂಲಿ ಒಂದು ಗ್ರೇಟ್ ಫೀಟ್ ಅಂತ ಹೇಳ್ಬೋದು. ಅನ್ಫರ್ಗೆಟಬಲ್ ಮಕರ ಸಂಕ್ರಾಂತಿ ಆಗಿತ್ತು ನಿನ್ನೆ. ಹೆಂಗಿತ್ತು ಸರ್ ನಿನ್ನೆ ನಿಮ್ಮ ಫುಲ್ ಕುಟುಂಬದಲ್ಲಿ ಇರುವಂತ ಮೂಡು, ಆ ಸಂತೋಷ ಹೆಂಗಿತ್ತು ಸರ್, ನಮ್ ಜೊತೆ ಸ್ವಲ್ಪ ಶೇರ್ ಮಾಡಿ. ಮೊದಲೇ ಹಬ್ಬ, ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಎಲ್ಲರಿಗೂ. ಬಹಳ ಸಂತೋಷ ಆಗ್ತಮ್ಮ, ಯಾಕೆಂತಂದ್ರೆ ಐತಿಹಾಸಿಕ ದೇವಾಲಯದಲ್ಲಿ ಒಂದು 750 ವರ್ಷದ ಇತಿಹಾಸದಿಂದ ಹೋರಾಟ ಮಾಡ್ಕೊಂಡ್ಬಂದಂತ ಒಂದು ಐತಿಹಾಸಿಕ ಸ್ಥಳದಲ್ಲಿ ಮೈಸೂರಿನ ಶಿಲ್ಪಿ ಅಂದ್ರೆ ನನ್ನ ತಮ್ಮ ಅರುಣ್ ಮಾಡಿರುವಂತ ಮೂರ್ತಿ ಅದು ಪ್ರತಿಷ್ಠಾಪನೆಗೆ ಮತ್ತೆ ಗರ್ಭಗುಡಿಯಲ್ಲಿ ಸೇರುತ್ತೆ ಅನ್ನೋದು ಒಬ್ಬ, ನಿಜಕ್ಕೂ ಹೇಳಬೇಕು ಅಂತಂದ್ರೆ ಇಂಥ ಯೋಗ ಇಂಥ ಭಾಗ್ಯ ಪ್ರತಿಯೊಬ್ಬ ಶಿಲ್ಪಿಗೂ ಸಿಗಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂತದೇನ್ ಸರ್ ಸ್ಪೆಷಾಲಿಟಿ ಅಂತ, ನಿಮ್ ಫ್ಯಾಮಿಲಿ ಇರೋದು ಮ್ಯಾಜಿಕಲ್ ಹ್ಯಾಂಡ್ಸ್, ಅದ್ ಹೆಂಗೆ ನೀವು ಏನೇ ಮುಟ್ಟಿದ್ರು ಚಿನ್ನ ಆಗುತ್ತೆ ಅಂತಾರಲ್ಲ, ನೀವ್ ಏನೇ ಸ್ಕಲ್ಪ್ ಮಾಡಿದ್ರು ಅದೊಂದು ನ್ಯಾಷನಲ್ ಲೆವೆಲ್ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದು ಹಿಟ್ ಆಗುವಂತ, ವಾಟ್ ಇಸ್ ದಟ್ ಮ್ಯಾಜಿಕ್ ಫ್ಯಾಕ್ಟರ್ ದಟ್ ರನ್ಸ್ ಇನ್ ಯೋರ್ ಫ್ಯಾಮಿಲಿ? ಬಹುಶಃ ಇದೆಲ್ಲ ಕ್ರೆಡಿಟ್ ನಮ್ ತಾತವ್ರಿಗೆ ಹೋಗ್ಬೇಕು. ನಮ್ಮ ತಾತವ್ರ ಗುರುಗಳಾದಂಥ ಶಿಲ್ಪಿ ಸಿದ್ಲಿಂಗ್ ಸ್ವಾಮಿಗಳವ್ರನ್ನ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ನಮ್ಮ ತಾತವರು ಅವತ್ತು ಶ್ರದ್ಧೆ ಭಕ್ತಿಯಿಂದ ಕಲ್ತಿದ್ದಕ್ಕೆ ಬಹುಶಃ ಇದು ನಮಗೆ ರಕ್ತದಲ್ಲಿ ಬಂದಿದೆ ಅನ್ನೋದನ್ನು ಮಾತನ್ನು ನಾನು ಎಲ್ಲೋ ಒಂದು ಕಡೆ ನೆನ್ನೆ ಫೀಲ್ ಆಗ್ತದೆ. ಯಾಕೆಂದರೆ ಈ ಜಾಗನೂ ನಮ್ಮ ತಾತವರೇ ತೆಗೆದಿದ್ದರು.
ನಾವೇನ್ ಕುಳಿತಿದ್ದೀವಿ ಇಲ್ಲಿ ನಮ್ ತಾತವರೇ ಮಾಡಿದಂತದ್ದು. ಆಮೇಲೆ ಅವರು ಅವ್ರ ಕೆಲಸಗಳು ಅರಮನೆಯಲ್ಲಿ ಈಗಲೂ ಕೂಡ ಹೋಗ್ತಂದ್ರೆ ನಾವೇ ಈಗ ನಾವು 27 ವರ್ಷ ಆಗಿದೆ ಕೆಲಸ ಕಲಿತು ಅಂತ ಎಲ್ಲೋ ಒಂದ್ ಕಡೆ ಅನ್ಕೊಂಡಾಗ ಆ ದೇವಸ್ಥಾನಕ್ಕೆ ಆ ಮೂರ್ತಿಗಳು ನೋಡಿದಾಗ ನಾವಿನ್ನ ಸ್ಟೂಡೆಂಟ್ ಅಂತ ಅನ್ಸತ್ತೆ. ನಾವಿನ್ನ ಕಲಿಯೋದು ಬೇಕಾದಷ್ಟು ಇದೆ ಅನ್ಸತ್ತೆ. ಇನ್ನ ಏನು ಕಲ್ತೇ ಇಲ್ಲ ಅಂತ ಅನ್ಸ್ಬಿಡತ್ತೆ. ಯಾಕಂದ್ರೆ ಅಂತ ಅದ್ಭುತವಾದಂತ ಕೆಲಸ ಮಾಡಿದ್ರೆ ಇದೆಲ್ಲ ಕ್ರೆಡಿಟ್ ನಮ್ಮ ತಾತ ಅವರು ಮತ್ತೆ ನಮ್ಮ ತಂದೆಯವ್ರಿಗೆ ಹೋಗ್ಬೇಕು. ಆ ಮ್ಯಾಜಿಕ್ ಏನಾರ ಇತ್ತು ಅಂತಂದ್ರೆ ಬಹುಶಃ ಅವ್ರ ಆಶೀರ್ವಾದ ಅಂತ ಹೇಳ್ತೀವಿ. ಇನ್ನು ಕೆಲವೇ ದಿವಸ ಇರೋದು ಪ್ರಾಣ ಪ್ರತಿಷ್ಠಾಪನೆಗೆ, ನೀವು ಕೂಡ ಅಯೋಧ್ಯಕ್ಕೆ ಹೋಗ್ತಾ ಇದ್ದೀರಾ, ಮತ್ತೆ ಯಾವಾಗ ನಿಮ್ಮ ಕುಟುಂಬದ ಸಮೇತ ಅಲ್ಲಿ ಹೋಗಿ ನಿಂತಾಗ ನಿಮ್ಮ ನಿಮ್ಮ ಫ್ಯಾಮಿಲಿ ಅವರೇ ಸ್ಕಲ್ಪ್ ಮಾಡಿರುವಂತಹ ವಿಗ್ರಹಕ್ಕೆ ಎಲ್ಲರೂ ಕೈ ಜೋಡಿಸುವಾಗ ಅದೊಂಥರ ರೋಮಾಂಚನವಾದ ಫೀಲಿಂಗ್ ಅಂತ ಹೇಳ್ಬೋದು. ಯಾವಾಗ ಸರ್ ನಿಮ್ಮ ಫೀಲಿಂಗ್, ನಿಮ್ಮ ವಿಸಿಟ್ ಅಯೋಧ್ಯಕ್ಕೆ? ಇಲ್ಲಮ್ಮ, ಸದ್ಯಕ್ಕೆ ಈಗ ಅವನ ಅರುಣ ಮತ್ತೆ ಇನ್ನಿಬ್ರು ಅಲ್ಲೇ ಇದ್ದಾರೆ. ಅವ್ರು ಯಾವತ್ತು ಇವನ್ ಬಂದ್ಮೇಲೆ ಇವನ ಹತ್ರ ಇನ್ನ ನಾವೇನು ಹೆಚ್ಚಿಗೆ ಮಾತಾಡಕ್ ಆಗಿಲ್ಲ. ಅರುಣನ ಹತ್ರ ಬಂದ್ಮೇಲೆ ಅವನ ಸಂಪರ್ಕದಲ್ಲಿ ಯಾವಾಗ ಹೋಗೋದು ಅದೊಂದು ಇದೆ ಕೇಳಬೇಕು ಅಂತ. ಅವನು ಒಂದು ವ್ಯವಸ್ಥೆಯನ್ನು ಮಾಡ್ತಾನೆ ಅನ್ನೋದಿದೆ, ಆದಷ್ಟು ಬೇಗ. ಯಾಕೆಂದ್ರೆ ಮಂಡಲ ಪೂಜೆ ಅಂತ ಇರ್ತದೆ, 48ನೇ ದಿವಸದ್ದು ಮಂಡಲ ಪೂಜೆ, ಆ ಟೈಮ್ಗಾದ್ರೂ ಹೋಗ್ಬೇಕು ಅನ್ನೋದೊಂದು ಮನಸ್ಸಿನ ಇಂಗಿತ ಇದು. ಕ್ಯಾಮರಾ ಪರ್ಸನ್ ಶಿವು ಜೊತೆ ಅನಗಾ ಕೇಶವ್, ಇಂಡಿಯಾ ಟುಡೇ, ಮೈಸೂರಿಂದ.